ನನ್ನ ಲೆಕ್ಕ ನಮಗೆ, ಅವ್ರ ಲೆಕ್ಕ ಅವ್ರಿಗೆ, ನಮ್ದು ನಾವು ಮಾಡ್ಕೊಳ್ಳೋಣ, ಅವ್ರದ್ದು ಅವ್ರು ಮಾಡ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಬಣ್ಣದ ಸಿದ್ಧತೆಗಳು ರಥಯಾತ್ರೆಗೆ. ಸಿದ್ದರಾಮಯ್ಯನವರ ಬಣ್ಣದ ಲೆಕ್ಕಾಚಾರ ಏನು ಗೊತ್ತಾ? ನಮ್ಮದು ನಮಗೆ, ಅವ್ರದ್ದು ಅವ್ರಿಗೆ. ನಮ್ಮದು ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ. ನಮ್ಮ ತಯಾರಿಯನ್ನು ನಾವು ಮಾಡ್ಕೊಳ್ಳೋಣ, ಅವ್ರ ತಯಾರಿನ ಅವ್ರು ಮಾಡ್ಕೊಳ್ಳಿ ಅಂತ ರಥಯಾತ್ರೆಗೆ ಸಿದ್ದರಾಮಯ್ಯ ಬಣ್ಣ ತಯಾರಿ ಮಾಡ್ಕೋತಾ ಇದೆ. ಗೊಂದಲವಿಲ್ಲದೆ ಜಂಟಿ ಬಸ್ ಯಾತ್ರೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ, ಗೊಂದಲಗಳಿದೆ ಏನು ಅಂತ ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಹೈಕಮಾಂಡ್ ಸೂಚನೆ ಏನಿದೆ ಅದರ ಪ್ರಕಾರ ಇಬ್ಬರೂ ನಾಯಕರು ಈಗ ರಥಯಾತ್ರೆಗೆ ರೆಡಿ ಆಗ್ತಾ ಇದ್ದಾರೆ. ಆದರೂ ಸಿದ್ದು ಮತ್ತು ಡಿ ಕೆ ಬಣ್ಣದ ರೂಟ್ ಮ್ಯಾಪ್ ಲೆಕ್ಕಾಚಾರ ಬೇರೆ ಥರ ಇದೆ. ಯಾವ್ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಲಾಭ, ತಮ್ಮ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುವ ಕ್ಷೇತ್ರಗಳಿಗೆ ಹೋದರೆ ಲಾಭ ಸಹಜವಾಗಿ, ಯಾರ್ಯಾರ ಬೆಂಬಲಿಗರ ಅನುಕೂಲ, ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಡಿ ಕೆ ಶಿ ಇಬ್ಬರದ್ದು ಕೂಡ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಈ ರೂಟ್ ಮ್ಯಾಪ್ ಈಗ ಅವರೇ ಒಂದು ರೂಟ್ ಮ್ಯಾಪನ್ನು ಹಾಕ್ಕೊಂಡಿದ್ರು. ಏನಂತ, ಸಿದ್ದರಾಮಯ್ಯನವ್ರು ಎಲ್ಲಿ ಹೋಗಬೇಕು, ಡಿ ಕೆ ಶಿವಕುಮಾರ್ ಎಲ್ಲಿ ಹೋಗಬೇಕು, ಅವರವ್ರ ಅನುಕೂಲಕ್ಕೆ ತಕ್ಕಂತೆ. ಅದಕ್ಕೆ ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಆರಂಭದಲ್ಲಿ ಇಬ್ಬರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಇವರು ಹೋಗ್ತಕ್ಕಂಥ ಪ್ರಯತ್ನ ಬಸ್ ಯಾತ್ರೆಯ ಮುಖಾಂತರ, ಆದರೆ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕ್ತು, ಇಬ್ಬರು ಒಟ್ಟಿಗೆ ಜಂಟಿಯಾಗಿ ಹೋಗಬೇಕು ಅಂತ ಹೇಳ್ತು. ಹಾಗಾಗಿ ಈಗ ಹೈಕಮಾಂಡ್ ಹೇಳ್ತಾ ಇದೆ, ನೀವು ಹಾಕ್ಕೊಂಡಿರೋ ರೂಟ್ ಮ್ಯಾಪ್ ಬ್ಯಾಡ್ರಪ್ಪ, ನಾವು ಒಂದು ರೂಟ್ ಮ್ಯಾಪ್ ಕೊಡ್ತೀವಿ ಹೆಂಗೆ ಹೋಗಬೇಕು ಅಂತ, ಅದರ ಪ್ರಕಾರನೇ ಹೋಗಿ, ಜಂಟಿಯಾಗಿ ಹೋಗಿ. ಸೊ ಈಗ ಹೈಕಮಾಂಡ್ ರೂಟ್ ಮ್ಯಾಪ್ನಂತೆಯೇ ನಾಯಕರು ತಮ್ಮ ಯಾತ್ರೆಯನ್ನು ಮಾಡಬೇಕಾಗಿದೆ. ಇವರಿವ್ರ ಅನುಕೂಲಕ್ಕೆ ತಕ್ಕಂತೆ ರೂಟ್ ಮ್ಯಾಪ್ ಹಾಕ್ಕೊಂಡ್ಬಿಟ್ಟಿದ್ರು. ಇವ್ರಿಗೆ ಎಲ್ಲೆಲ್ಲಿ ಬೆಂಬಲ ಇದೆ, ಎಲ್ಲೆಲ್ಲಿ ಜನಸ್ತೋಮ ಸೇರುತ್ತೆ ಅದಕ್ಕೆ ತಕ್ಕಂಗೆ ಹಂಗೆ ಬೇಡ, ನಾವು ಕೊಡ್ತೀವಿ. ಇವ್ರು ಹೋಗ್ತಾ ಇರೋದು ಮೇಯ್ನಾಗಿ ಜಿಲ್ಲಾ ಕೇಂದ್ರಗಳಿಗೆ, ಇನ್ನು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಸಭೆ ಮಾಡಿ ಬರ್ತಾರೆ. ಹಾಗಾಗಿ ನಾವು ಹೇಳ್ದಂಗೆ ಹೋಗ್ಬೇಕು ನೀವು ಅಂತ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು. ಅದರ ಪ್ರಕಾರ ಈಗ ಇಬ್ಬರು ನಡ್ಕೋಬೇಕಾಗಿದೆ. ನಾಯಕರ ಬಸ್ ಯಾತ್ರೆಯ ರೂಟ್ ಮ್ಯಾಪನ್ನು ಹೈಕಮಾಂಡೇ ಸಿದ್ಧ ಮಾಡುತ್ತಂತೆ, ಪಕ್ಷಕ್ಕೆ ಅನುಕೂಲವಾಗುವ ರೀತಿ. ಯಾವ ಮಾರ್ಗದಲ್ಲಿ ಹೋದರೆ ಅನುಕೂಲ, ಯಾವ ಜಿಲ್ಲೆಯ ಯಾವ ತಾಲೂಕು ಅಂತ ರೂಟ್ ಫಿಕ್ಸ್ ಆಗುತ್ತೆ, ಅದರ ಪ್ರಕಾರ ನೀವು ಹೋಗಬೇಕು ಜೊತೆ ಜೊತೆಯಲ್ಲಿ. ಹೈಕಮಾಂಡ್ ಇಲ್ಲಿ ಬಹಳ ಕ್ಲಿಯರ್ ಆಗಿದೆ, ಏನು, ಇಬ್ಬರ ನಡುವೆ ನಾವು ಒಗ್ಗಟ್ಟನ್ನು ತರಬೇಕು ಅಂತ. ಆದರೆ ಇವರು ರೆಡಿ ಆಗ್ತಾ ಇಲ್ಲ. ಹೆಂಗೆ ಅದು, ಯಾವ ಥರ ಇವರ ಬಸ್ ಯಾತ್ರೆ ನಡೆಯುತ್ತೆ, ಹೈಕಮಾಂಡ್ ಯಾವ ಥರ ಬ್ರೇಕ್ ಹಾಕಿದೆ ನೋಡೋಣ. ಹೈಕಮಾಂಡ್ ಆಜ್ಞೆ ಮೇರೆಗೆ ಜಂಟಿ ಬಸ್ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಡಿ ಕೆ ಮತ್ತು ಸಿದ್ದು. ಈಗ ಅದಕ್ಕೆ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ ಮಾಡ್ತೀವಿ ಅಂತ. ಜಂಟಿ ಬಸ್ ಯಾತ್ರೆಯಲ್ಲೂ ಪ್ರತ್ಯೇಕ ಲೆಕ್ಕಾಚಾರದಲ್ಲಿದ್ದರು ಸಿದ್ದು ಡಿ ಕೆ. ಈ ಹಿಂದೆ ಮೀಟ್ ಆಗೋದಕ್ಕೂ ಮೊದಲು, ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಯ್ತಲ್ಲ ಅದಕ್ಕೂ ಮೊದಲು, ಈ ಯಾವ್ಯಾವ ಮಾರ್ಗದಲ್ಲಿ ಹೋದರೆ ಯಾರಿಗೆ ಲಾಭ ಯಾರಿಗೆ ಅನುಕೂಲ ಅನ್ನೋ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ರು, ಈ ಹಿಂದೆ ಮಾಡಿಕೊಂಡಿದ್ರು. ಇದೀಗ ಇಬ್ಬರ ವೈಯಕ್ತಿಕ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ರೂಟ್ ಮ್ಯಾಪ್ ಬ್ರೇಕ್ ಹಾಕಿದೆ. ನಿಮ್ಮ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ, ಇದು ಪಕ್ಷದ ಹಿತಾಸಕ್ತಿ, ಪಕ್ಷ ಗೆಲ್ಲಬೇಕು, ಹಾಗಾಗಿ ನಾವು ಹೇಳಿದಂತೆ ಕೇಳಿ. ಜಂಟಿ ಬಸ್ ಯಾತ್ರೆಗೆ ರೂಟ್ ಮ್ಯಾಪ್ ಕೊಡೋದಕ್ಕೆ ಹೈಕಮಾಂಡೇ ಮುಂದಾಗಿದೆ. ನಾನು ಅದನ್ನೇ ಅವಾಗಿಂದ ಹೇಳ್ತಾ ಇರೋದು, ನಾವು ಹೇಳ್ದಂಗೆ ನೀವು ಕೇಳಿ ಅಷ್ಟೇ. ಇಂಥ ಕಡೆ ಹೋಗಿ ಅಂದರೆ ಹೋಗಿ, ಇಂಥ ಕಡೆ ಸಭೆ ಮಾಡಿ ಅಂದರೆ ಮಾಡಿ ಬನ್ನಿ. ನೀವು ಅಂದ್ಕೊಂಡಂಗೆ ಮಾಡೋಕ್ಕಾಗಲ್ಲ. ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಸ್ ಯಾತ್ರೆಯ ರೂಟ್ ಮ್ಯಾಪ್ ಸಿದ್ಧ ಆಗುತ್ತೆ, ಹೈಕಮಾಂಡೇ ರೆಡಿ ಮಾಡ್ತಾರೆ. ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು, ಅವರೇ ಪ್ಲ್ಯಾನ್ ಹಾಕ್ಕೊಡ್ತಾರೆ ಯಾವ ಮಾರ್ಗದಲ್ಲಿ ಯಾವ ಜಿಲ್ಲೆಯ ಯಾವ ತಾಲೂಕು ಯಾವ ಕ್ಷೇತ್ರದ ಮೂಲಕ ಈ ಯಾತ್ರೆ ಹೋಗಬೇಕು. ಇವ್ರಿಗೆ ಬೇಕಾದ ಕಡೆ ಹಾಕ್ಕೊಂಬಿಟ್ಟಿದ್ರು ಇವರಿಬ್ಬರು, ಸಿದ್ದರಾಮಯ್ಯ ಮತ್ತು ಡಿ ಕೆ. ನೋ, ನಾವು ಹೇಳ್ದಂಗೆ ಹೋಗಿ, ನಮ್ಮ ಪ್ಲ್ಯಾನ್ ಕೊಡ್ತೀವಿ. ಪಕ್ಕದ ಅನುಕೂಲದ ಲೆಕ್ಕಾಚಾರ ಅಂದರೆ ಪಕ್ಷದ ಅನುಕೂಲದ ಲೆಕ್ಕಾಚಾರದಲ್ಲಿ ರೂಟ್ ಮ್ಯಾಪನ್ನು ಸಿದ್ಧಪಡಿಸಲಾಗ್ತಾ ಇದೆ, ಇನ್ನೂ ಫೈನಲ್ ಆಗಿಲ್ಲ. 9ನೇ ತಾರೀಕಿಂದ ಶುರುವಾಗೋದು ಡಿಸೆಂಬರ್ ಜನವರಿ. ಇಬ್ಬರ ವೈಯಕ್ತಿಕ ಲಾಭ ನಷ್ಟವನ್ನು ಹೊರಗಿಟ್ಟು ಪಕ್ಷದ ಅನುಕೂಲಕ್ಕೆ ಹೈಕಮಾಂಡ್ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ. ಅಂದರೆ ಗೆಲ್ಲುವ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಎಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅಲ್ಲೇ ಹೋಗ್ಬಿಟ್ಟು ನೀವು ನಾನು ಗೆಲ್ಲಿಸ್ಕೊಂಬಂದೆ ಅಂದರೆ ಅದಲ್ಲ.
ಎಲ್ಲಿ ವೀಕ್ ಆಗಿದೆಯೋ ಪಕ್ಷ, ಯಾವ ಕ್ಷೇತ್ರದಲ್ಲಿ ವೀಕ್ ಆಗಿದೆಯೋ ಅಲ್ಲಿಗೆ ಹೋಗಿ ಇಬ್ಬರುವೆ ಅಲ್ಲಿ ಗೆಲ್ಲಿಸ್ಕೊಂಡು ಬನ್ನಿ ಅಂತ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಮೊದಲು ದೆಹಲಿ ಸಭೆಯ ಸಭೆಗೂ ಮುನ್ನ ಇಬ್ಬರ ಪ್ಲಾನ್ ಬೇರೆ ಬೇರೆ ಇತ್ತು. ತಾವೆಲ್ಲಿ ಹೋಗಬೇಕು, ಏನು ಮಾಡಬೇಕು ಎಲ್ಲ ರೂಟ್ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ರು. ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ, ನಾವು ಹೇಳಿದ ಕಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ವೈಯಕ್ತಿಕವಾಗಿ ಸಿದ್ದು ಮತ್ತು ಡಿ ಕೆಗೆ ಯಾವ ರೀತಿ ಲಾಭ, ಯಾವ ರೀತಿ ನಷ್ಟ ಅಂತ. ಅರವಿಂದ್, ಹೌದು, ಆ ದೆಹಲಿಯ ಸಭೆಗೂ ಮುನ್ನ ಜಂಟಿ ಯಾತ್ರೆಗೆ ಹೊರಡ್ರು ಕೂಡ ನಮ್ಮ ನಮ್ಮ ಬೆಂಬಲಿತ ಕ್ಷೇತ್ರಗಳಿಗೆ ಹೋಗ್ಬೇಕು ಅನ್ನುವಂತಹ ರೂಟ್ ಮ್ಯಾಪ್ ಅನ್ನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹಾಕೊಂಡಿದ್ರು. ಒಂದ್ ವೇಳೆ ಆ ಸಂದರ್ಭ ಆ ರೀತಿ ಆಗಿದ್ರೆ ತಮ್ಮ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸುವಂತಹ ಸಾಧ್ಯತೆಯ ಜೊತೆ ಜೊತೆಗೆ ಪಕ್ಷದಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಯಾತ್ರೆ ಮೂಲಕ ಆಗ್ಬೋದು ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. ಹಾಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ರೂಟ್ ಮ್ಯಾಪ್ ಏನಿದೆ ಅದನ್ನ ಈಗ ಸಂಪೂರ್ಣವಾಗಿ ಬದಲಾವಣೆ ಮಾಡಿದೆ. ಯಾಕೆಂದ್ರೆ ತಮ್ಮ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಮಾತ್ರ ಯಾತ್ರೆ ಮಾಡಿದ್ರೆ ಬೇರೆ ಕಡೆ ಅದು ನೆಗೆಟಿವ್ ಆದಂತಹ ಒಂದಿಷ್ಟು ಪ್ರಕ್ರಿಯೆಗಳು ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಅದಕ್ಕೆ ಬ್ರೇಕ್ ಹಾಕಿರುವಂಥದ್ದು. ನಿಮ್ಮ ರೂಟ್ ಮ್ಯಾಪ್ ಬೇಡ, ಯಾವ ಕ್ಷೇತ್ರಕ್ಕೆ, ಯಾವ ಜಿಲ್ಲೆಗೆ, ಯಾವ ತಾಲೂಕಿಗೆ, ಯಾವ ಸಮಯದಲ್ಲಿ ಹೋಗಬೇಕು ಅನ್ನುವಂಥದ್ದನ್ನ ನಾವೇ ನಿಮಗೆ ರೂಟ್ ಮ್ಯಾಪ್ ಕೊಡ್ತೀವಿ. ಆ ರೂಟ್ ಮ್ಯಾಪ್ನಂತೆ ಇಬ್ಬರು ನಾಯಕರು ಯಾತ್ರೆಯನ್ನ ಮಾಡಿ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಜನವರಿ 9ರಿಂದ ಏನು ಯಾತ್ರೆ ಪ್ರಾರಂಭ ಆಗುತ್ತೆ ಅದಕ್ಕೆ ಖುದ್ದು ಹೈಕಮಾಂಡೇ ರೂಟ್ ಮ್ಯಾಪ್ ಅನ್ನ ಕೊಡುತ್ತೆ. ಅಂದ್ರೆ ಮೊದಲು ಯಾವ ಜಿಲ್ಲೆಗೆ ಹೋಗ್ಬೇಕು, ಯಾವ ಕ್ಷೇತ್ರದಲ್ಲಿ ಹೋಗ್ಬೇಕು, ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಸಿದ್ಧ ಮಾಡಿ ಇಬ್ಬರು ನಾಯಕರಿಗೆ ಕೊಡುತ್ತೆ. ಹೈಕಮಾಂಡ್ ಹಾಕೊಟ್ಟುವಂತ ರೂಟ್ ಮ್ಯಾಪ್ ಅಲ್ಲಿ ಇಬ್ಬರು ನಾಯಕರು ನಡಬೇಕು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಇದಿಷ್ಟು ಈ ಒಂದು ಪ್ರಕ್ರಿಯೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ಗೆ ಒಂದಿಷ್ಟು ಬ್ಯಾಕ್ ಆಗ್ಬೋದು. ಯಾಕಂದ್ರೆ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾತ್ರೆ ಸಹಕಾರ ಆಗ್ಬೋದಾಗಿತ್ತು. ಆದ್ರೆ ಈಗ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿರೋದ್ರಿಂದ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಈ ಒಂದು ಸಂದೇಶವನ್ನ ರವಾನೆ ಮಾಡಿರೋದ್ರಿಂದ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರಿಗೆ ಕೊಂಚ ಹಿನ್ನಡೆ ಆಗ್ಬೋದು. ಆದ್ರೆ ಪಕ್ಷದ ದೃಷ್ಟಿಯಿಂದ ಇದು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ನ ಲೆಕ್ಕಾಚಾರ. ಸೊ ಹಾಗಾಗಿನೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮ್ಯಾಪ್ ಅನ್ನ ಬಿಟ್ಟು ಹೈಕಮಾಂಡ್ ಪ್ರತ್ಯೇಕವಾಗಿ ಮ್ಯಾಪ್ ಅನ್ನ ಹಾಕೊಂಡು ಪಕ್ಷದ ಸಂಘಟನೆ ಮತ್ತೆ ಮುಂದಿನ ಚುನಾವಣೆಗೆ ತಯಾರಿ ಆಗ್ಲಿಕ್ಕೆ ಇಬ್ಬರು ನಾಯಕರನ್ನ ಸಜ್ಜುಗೊಳಿಸಿರುವಂತದ್ದು. ಅರವಿಂದ್, ಓಕೆ, ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಇನ್ನಷ್ಟು ಸುದ್ದಿಗಳಿದೆ, ಇನ್ನಷ್ಟು ವಿಚಾರಗಳಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.